ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ನಿಮಗೆ ಸ್ಕಿಪ್ ಕೌಂಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಕೌಂಟಿಂಗ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ತುಂಬ ಈಸಿಯಾಗಿ ನಾವು ಹೇಳ್ಕೊಡ್ಬೋದು. ಹೇಗೆ ಅಂದರೆ, ಫಸ್ಟು ಸ್ಕಿಪ್ ಕೌಂಟಿಂಗ್ ಯಾಕೆ ಬೇಕು ಅಂತ ಕೆಲವೊಂದು ಪಾಯಿಂಟ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ಕಿಪ್ ಕೌಂಟಿಂಗ್ ಕಲಿಯೋದ್ರಿಂದ, ಸ್ಕಿಪ್ ಕೌಂಟಿಂಗಲ್ಲಿ ನಾವು ಮೊದಲಿಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಹೇಳ್ಕೊಡೋದು 10, 20, 30 ಈ ಸ್ಕಿಪ್ಗಳನ್ನು ಅಪ್ ಟು 100 ನಾವು ಹೇಳ್ತೀವಿ. ಸೊ 10, 30, 40, 50, 60, 70, 80, 90, 100 ಅಂತ ಇದನ್ನು ಸಾಮಾನ್ಯವಾಗಿ ಹೇಳ್ಕೊಡ್ತೀವಿ. ಸೊ ಇದು ಹೇಳ್ಕೊಡೋದು ಏನಕ್ಕೆ, ನೆಕ್ಸ್ಟು ಮಕ್ಕಳಿಗೆ ಅಡಿಷನಲ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಷನ್ ಮಾಡಬೇಕಾದ್ರೆ, ಈವನ್ ಆಡ್ ನಂಬರ್ಸ್ನ ಹೇಳ್ಕೊಡ್ಬೇಕಾದ್ರೆ, ಸೊ ಇವೆಲ್ಲ ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಾದ್ರೆ ಸ್ಕಿಪ್ ಕೌಂಟಿಂಗು ಹೆಲ್ಪ್ ಆಗುತ್ತೆ. ಅದಲ್ಲದೆ ಗ್ರೂಪ್ ವೈಸ್ ಮಾಡಬೇಕಾದ್ರೆ ಮಕ್ಕಳಿಗೆ ನೆಕ್ಸ್ಟು ಎಲ್ ಕೆ ಜಿ ಅಥವಾ ಯು ಕೆ ಜಿಯಲ್ಲಿ ಬರುತ್ತೆ, 10th ಒಂದು ಗ್ರೂಪ್ ಮಾಡಬೇಕು ಅಥವಾ 5th ಒಂದು ಗ್ರೂಪ್ ಮಾಡಬೇಕು ಅಂತ ಬರುತ್ತೆ. ಸೊ ಆ ಗ್ರೂಪ್ ಮಾಡಿದಾಗ ಆ ಗ್ರೂಪ್ನ ಹೇಗೆ ಕೌಂಟ್ ಮಾಡಬೇಕು? ಈಗ 10 ಒಂದು ಕಡೆ ಇದೆ, ಇಲ್ಲಿ 10 ಇದೆ, ನೆಕ್ಸ್ಟ್ ಇಲ್ಲಿ 10, ಇಲ್ಲಿ 10 ಇದೆ. ಸೊ ಈಗ ಎಕ್ಸಾಂಪಲ್ಲು ಇಲ್ಲಿ ನಾನು 3 ಸರ್ಕಲ್ ಹಾಕ್ಕೊಂಡಿದ್ದೀನಿ. 3 ಸರ್ಕಲನ್ನು 10 ಇದೆ ಅಂತ ಅಂದ್ಕೊಳ್ಳೋಣ. 10 ಬಬಲ್ಸ್ ಇರ್ಬೋದು ಅಥವಾ 10 ಬಾಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ 10 ಬಾಲ್ಸ್ ಇದೆ, ಇಲ್ಲಿ 10 ಅಂತ ಮಗುಗೆ ಗೊತ್ತಾಯಿತು, ಇಲ್ಲಿ 10 ಅಂತ ಗೊತ್ತಾಗಿದೆ, ಇಲ್ಲಿ 10. ಆದರೆ ಇದನ್ನ ಆ್ಯಡ್ ಮಾಡ್ಬೇಕಾದ್ರೆ ಏನು ಮಾಡುತ್ತೆ ಮಗು? 10 + 10 + 10 ಅಂತ ಅನ್ಬೋದು. ಅದೇ ಸ್ಕಿಪ್ ಕೌಂಟಿಂಗ್ ಗೊತ್ತಿದ್ದರೆ ತಕ್ಷಣ ಹೇಳ್ಬೋದು 10, 20, 30. ಸೊ ಅಲ್ಲಿಗೆ ಮಗುಗೆ ಈಸಿಯಾಗಿ ಕೌಂಟ್ ಮಾಡೋದಕ್ಕೆ ಬರುತ್ತೆ. ಸೊ ಸ್ಕಿಪ್ ಕೌಂಟಿಂಗ್ನ ಹೇಗೆ ಇನ್ನೂ ಬೇರೆ ಬೇರೆ ಥರ ಹೇಳ್ಕೊಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ವೀಡಿಯೋಗಳನ್ನು ಮಾಡ್ತೀನಿ. ಅದಲ್ಲದೇ ಮಕ್ಕಳ ಹೆಲ್ತ್ ಬಗ್ಗೆನೂ ಸಹ ಆವಾಗವಾಗ ನಾನು ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಹೆಸರೇ ಹೇಳ್ತಾ ಇರೋ ಹಾಗೆ ಇದು ಮಾತೆ ಮಾಣಿಕ್ಯ, ತಾಯಿಯಂದರೆ ಮಾಣಿಕ್ಯ, ಹಾಗಾಗಿ ತಾಯಂದ್ರಿಗೋಸ್ಕರನೇ ಮಾಡ್ತಾ ಇರುವಂತಹ ವೀಡಿಯೋಗಳು. ಸೊ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಸ್ಕಿಪ್ ಕೌಂಟಿಂಗ್ ಅಂದರೆ ಸ್ಕಿಪ್ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಸೊ ಸ್ಕಿಪ್ ಕೌಂಟಿಂಗ್ನ ನಾನು ಪ್ರತಿ ಸತಿನೂ ಯಾವುದೇ ವೀಡಿಯೋ ಮಾಡಿದಾಗಲೂ ನಾನು ನಿಮ್ಗೆ ಹೇಳಿರ್ತೀನಿ, ಮಕ್ಕಳಿಗೆ ಏನೇ ಹೇಳ್ಕೊಡ್ಬೇಕಾದ್ರೂ ಆಟದಿಂದ ಸ್ಟಾರ್ಟ್ ಮಾಡಿ. ಸೊ ಮಕ್ಕಳು ಆಟನ ಮೊದಲು, ಏನೇ ಇರಲಿ ಅದು ಆಟದಿಂದ ಸ್ಟಾರ್ಟ್ ಮಾಡಿ. ಸೊ ಆಟ ಆಡಿಸ್ತಾ 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 ಅದನ್ನು ಕಾನ್ಸೆಪ್ಟನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬಿಟ್ರೆ ಮಕ್ಕಳಿಗೆ ಆಲ್ರೆಡಿ ಬಂದುಬಿಟ್ಟಿದೆ ಅಂತಲೇ ಅರ್ಥ. ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸ್ಕಿಪ್ ಅಂದರೆ ಏನು ಅನ್ನೋದು ಒಂದು ಕಾನ್ಸೆಪ್ಟ್ ನಗುಗೆ ಅರ್ಥ ಆದರೆ ಕೌಂಟಿಂಗ್ ಆಲ್ರೆಡಿ ಬರ್ತಾ ಇರುತ್ತೆ. 1, 2, 3 ಅನ್ನೋದು ಮಗುಗೆ ಕೌಂಟ್ ಮಾಡೋದಕ್ಕೆ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಏನು ಮಾಡಬೇಕು ನಾವು? ಸ್ಕಿಪ್ ಮಾಡಬೇಕು. ಎಷ್ಟು ನಂಬರ್ ಸ್ಕಿಪ್ ಮಾಡ್ತಾ ಇದ್ದೀವಿ? ಈಗ 10, 20 ಅಂದರೆ ಇಲ್ಲಿ ನಾವು 10ನ ಕೌಂಟ್ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀವಿ. 10 ಕ್ವಾಂಟಿಟಿ ಅಥವಾ 10 ನಂಬರ್ಸ್ನ ನಾವು ಸ್ಕಿಪ್ ಮಾಡ್ತೀವಿ. ಅದೇ 5 ನಂಬರ್ಸ್ ಸ್ಕಿಪ್ ಮಾಡೋದು ಹೇಗೆ, 2 ಸ್ಕಿಪ್ ಮಾಡೋದು ಹೇಗೆ, ಆಡ್ ಈವನ್ ಆಗಿ ಸ್ಕಿಪ್ ಮಾಡೋದು ಹೇಗೆ, ಪ್ರತಿಯೊಂದೂ ಸಹ ನಮಗೆ ಈ ಇದರಲ್ಲಿ ಗೊತ್ತಾಗತ್ತೆ. ಸೊ ಅದೇ ಸ್ಕಿಪ್ ಅಂತ ಅನ್ನೋದು ನಾವೇ. ಇದನ್ನು ನಾವು ಆಟದ ಮುಖಾಂತರನೂ ಸಹ ಹೇಳ್ಕೊಡ್ಬೋದು. ಆಟದ ಮುಖಾಂತರ ಹೇಗೆ ಹೇಳ್ಕೊಡೋದು ಅಂತ ನಾನು ನಿಮಗೆ ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ನೀವು ಪಕ್ಕದಲ್ಲೇ ಒಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ. ಸೊ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಮಗುಗೆ ಅಂದರೆ, ಫ್ಲೋರಲ್ಲಿ ನಂಬರ್ಸ್ನ ಬರೆದಿದ್ದೀನಿ. ಇಲ್ಲಿ ಜಸ್ಟ್ ನನ್ನ ಮಗುಗೆ 1 to 10 ಸರ್ಕಲ್ಸ್ನ ಹಾಕಿದ್ದೀನಿ. ಇಲ್ಲಿ ನಾನು ಜಸ್ಟ್ ಸ್ವಲ್ಪ ತೋರಿಸ್ತಾ ಇದ್ದೀನಿ, ನೀವು ವೀಡಿಯೋದಲ್ಲಿ ನೋಡಿ ಗೊತ್ತಾಗತ್ತೆ. ಸೊ ಅದ್ರ ಕಂಪ್ಲೀಟ್ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ 1, 2, 3, 4, 5, 6, 7. ಸೊ ಈಗ ಮಗು ಇಲ್ಲಿ 0 ನಿಂತಿದೆ. 0 ಮಗುಗೆ ನಾವು ಹೇಳಬೇಕು ಸ್ಕಿಪ್ 1, 1 ಸ್ಕಿಪ್ ಮಾಡಿ ನೆಕ್ಸ್ಟು ಜಂಪ್ ಮಾಡಬೇಕು. ಸೊ 0 ಮಗು ಡೈರೆಕ್ಟಾಗಿ 2 ಜಂಪ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡುತ್ತೆ. ಸೊ ಆಮೇಲೆ ನಾನು ಹೇಳ್ತೀನಿ ಸ್ಕಿಪ್ 3 ಸ್ಕಿಪ್ ಮಾಡುವಂಥದ್ದು. 3 ಮಾಡಿದ ತಕ್ಷಣ ಮಗು ಎಲ್ಲಿ ಜಂಪ್ ಆಗುತ್ತೆ? 4 ಜಂಪ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಕಿಪ್ 5 ಸ್ಕಿಪ್ ಮಾಡು, ಆಗ ಎಲ್ಲಿ ಹೋಗುತ್ತೆ? 6 ಹೋಗುತ್ತೆ. ಸೊ ಇದು ಸ್ಕಿಪ್ಪಿಂಗ್ ಅಂದರೆ ನಾವು 1 ಇನ್ನೊಂದು ಕಡೆಗೆ ನಂಬರ್ನ ಸ್ಕಿಪ್ ಮಾಡಿಸ್ಕೊಂಡು ಮಗು ಹೋಗ್ತಾ ಇದ್ದೀವಿ. ಸೊ ಅದೇ ಥರ ಈಗ ಮಗು 1 ಸ್ಕಿಪ್ 2 ಅಂತ ಹೇಳಿದರೆ ಮಗು 3 ಬರುತ್ತೆ. 3 ಇಂದ 5, 5 ಇಂದ 7. ಸೊ ಈ ಥರ ನಾವು ಆಟದಲ್ಲೂ ಸಹ ಸ್ಕಿಪ್ ಕೌಂಟಿಂಗ್ನ ಹೇಳ್ಕೊಡ್ಬೋದು. ಸೊ ಸ್ಕಿಪ್ ಕೌಂಟಿಂಗಲ್ಲಿ ಮೇಯ್ನಾಗಿ ಆಟದ ಮುಖಾಂತರ ಕಾನ್ಸೆಪ್ಟನ್ನ ಮಗುಗೆ ಹೇಗೆ ಅರ್ಥ ಮಾಡಿಸೋದು ಅನ್ನೋದು ಕಲ್ತಿದ್ದೀವಿ. ಸೊ ನೆಕ್ಸ್ಟು
ಮಗುಗೆ ನಾವು ಈ ಥರ ಯಾವ್ಯಾವುದನ್ನು ಸ್ಕಿಪ್ಪಲ್ಲಿ ಹೇಳ್ಕೊಡ್ಬೋದು. ಸೊ ಸಾಮಾನ್ಯವಾಗಿ ಈಸಿಯಾಗಿ ಮಗು ಕಲಿಯೋದು ಇದನ್ನು 10, 20, 30, 40, 50, 60, 70, 80, 90, 100 ಇದನ್ನು ಬೇಗ ಕಲ್ತು ಬಿಡ್ತಾರೆ ಮಕ್ಕಳು. ಸೊ ಇದು 10 ಸ್ಕಿಪ್ಪಿಂಗ್ ಅಂತ ನಾವು ಕಲಿತೀವಿ. ನೆಕ್ಸ್ಟು 5, 5, 10, 15, 20, 25, 30, 35. ಸೊ ಇಲ್ಲಿ 5 ಸ್ಕಿಪ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 2 ಸ್ಕಿಪ್ಪಿಂಗ್ ಅಂತ ಇದನ್ನು ಕರಿತೀವಿ, ಯಾಕಂದರೆ ಈವನ್ ನಂಬರ್ಸ್ ಅಂತ ಏನಕ್ಕೆ ಹೇಳ್ತೀವಲ್ಲ ಅದು. ಸೊ 2, 4, 6, 8, 10. ನೆಕ್ಸ್ಟು 3 ಸ್ಕಿಪ್ಪಿಂಗ್ ಅನ್ಬೋದು, ಅಥವಾ 1 ಸ್ಕಿಪ್ಪಿಂಗ್ ಅಂತಲೂ ಕರೀತಾರೆ. ಸೊ ಇಟ್ಸ್ ಅ ಆಡ್ ನಂಬರ್. ಸೊ 1, 3, 5, 7, 9 ಈ ಥರ ಹೇಗೆ ಸ್ಕಿಪ್ ಮಾಡ್ಕೊಂಡು ಹೋಗೋದು. ಸೊ ಇದನ್ನು ಸಹ ನಾವು ಮಗುಗೆ ಹೇಳ್ಕೊಡ್ಬೇಕು. ಈ ಸ್ಕಿಪ್ ಕೌಂಟಿಂಗಲ್ಲಿ ಇನ್ನು 3 ಸ್ಕಿಪ್ಪಿಂಗ್ ಅಂತ ಏನು ಬರುತ್ತಲ್ಲ, ಆವಾಗ ನಾವು ಈಗ 3, 6, 9 ಈ ಥರನೂ ಸಹ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್ಗೆ ಮಗುಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಥರನೂ ಕಲಿಯೋದ್ರಿಂದ. ಸೊ ಇವೆಲ್ಲ ಸ್ಕಿಪ್ ಕೌಂಟಿಂಗಿಗೆ ಮಲ್ಟಿಪ್ಲಿಕೇಶನ್ಗೆ ನಾವು ಬೇಸ್ ಹಾಕ್ತಾ ಇರೋ ಹಾಗೆ. ಸಡನ್ನಾಗಿ ನಾವು ಟೇಬಲ್ಸ್ ಎಲ್ಲ ಹೇಳ್ಕೊಟ್ರೆ ಮಗುಗೆ ಕಷ್ಟ ಆಗುತ್ತೆ. ಸೊ ಈ ಥರ ಮೊದಲು ಸ್ಕಿಪ್ ಕೌಂಟಿಂಗ್ಗಳನ್ನು ಹೇಳ್ಕೊಡೋದು ಮಕ್ಕಳಿಗೆ ತುಂಬಾ ಅವಶ್ಯಕತೆ. ಸೊ ಇದನ್ನು ನಾವು ಬೇರೆ ಬೇರೆ ಥರ ವರ್ಕ್ಶೀಟ್ಗಳನ್ನು ಪ್ರಿಪೇರ್ ಮಾಡ್ಬೋದು. ನಾವು ಒಂದು ಕ್ಯಾಟ್ರಪಿಲ್ಲರ್ ಮಾಡಿ ಅದರಲ್ಲಿ ನಾವು ಮಧ್ಯ ಮಧ್ಯೆ ನಂಬರ್ಸ್ನ ಬಿಟ್ಟು ಅದನ್ನು ಮಾಡಿ ಅಂತ ಮಕ್ಕಳಿಗೆ ಹೇಳ್ಬೋದು. ಇಲ್ಲ ಅದು ಯಾವುದು ಬೇಡ ಅನ್ನೋದಾದರೆ ನಾನೊಂದು ಸಿಂಪಲ್ಲಾಗಿ ಮಾಡಿದ್ದೀನಿ, ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ಮಾಡಿರುವಂತಹ ವರ್ಕ್ಶೀಟ್ ಇದು, ಒಂದೇ ಒಂದು ಸಿಂಪಲ್ಲಾಗಿ ಮಾಡಿದ್ದೀನಿ. ಸ್ಕಿಪ್ ಕೌಂಟಿಂಗ್ ಯಾವ್ಯಾವ್ದನ್ನ 2, 4, 6, 8 ನಾನು ಅಪ್ ಟು 50 ಯಾವ್ಯಾವ್ದು ಬರುತ್ತೆ 2 ಸ್ಕಿಪ್ಪಿಂಗಲ್ಲಿ ಅದು ಬರೆದಿದ್ದೀನಿ, 5 ಬರ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಗುಗೆ ಏನು ಮಾಡಬಹುದು, ಏನೇನಿದೆ ಅದನ್ನು ಓದಿಸ್ತಾ ಹೋದರೆ ಸಾಕು. ಮೊದಲು ಆಟದಲ್ಲಿ ಹೇಳ್ಕೊಟ್ಟಿದ್ದೀವಿ ಕಾನ್ಸೆಪ್ಟ್ ಮಗುಗೆ ಅರ್ಥ ಆಗಿದೆ, ನಂಬರ್ಸ್ ಮಗುಗೆ ಬರ್ತಾ ಇದೆ. ಸೊ ಈಗೇನು ಮಾಡ್ತೀವಿ, ಸೊ 2 ಸ್ಕಿಪ್ಪಿಂಗ್ನ ಮಗುಗೆ ಹೇಳ್ಕೊಡ್ತಾ ಹೋಗೋದು. ಸೊ ಯು ಆರ್ ಇನ್ 2, 2 ಸರ್ಕಲ್ ಮಾಡಿಸೋದು ಮಗುಗೆ. ಸ್ಕಿಪ್ 3 ಆ ಮಗುಗೆ ಹೇಳಬೇಕು, ಸ್ಕಿಪ್ 3, ನೆಕ್ಸ್ಟ್ ಯಾವ್ದು ಬರುತ್ತೆ 4, ನೆಕ್ಸ್ಟ್ 6, 8, 10 ಈ ಥರ ಸರ್ಕಲ್ ಮಾಡಿಸ್ತಾ ಹೋಗೋದು. ಯಾವ್ಯಾವ್ದು ಬರುತ್ತೆ ಅದನ್ನು ಸರ್ಕಲ್ ಮಾಡಿಸ್ತಾ ಹೋಗೋದು. ಸೊ ಈ ಥರ ಸರ್ಕಲ್ ಮಾಡಿಸ್ತಾ ಹೋದಾಗ ಮಗು ಮೊದಲೇನು ಮಾಡುತ್ತೆ 2, 4, 6, 8, 10 ನೆಕ್ಸ್ಟು 12, 14, 16, 18, 20 ಈ ಥರ ಸರ್ಕಲ್ ಮಾಡ್ತಾ ಬರುತ್ತೆ. ಸೊ ಆವಾಗ ಮೊದಲಿಗೆ ನಾನು ಕೊಡ್ತಾ ಇರೋದೇನು, ಇಲ್ಲಿ ಸರ್ಕಲ್ ಮಾಡೋದು ಅಷ್ಟೇ, ಜಾಸ್ತಿ ಮೊದಲು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಸೊ ಮೊದಲು ಸರ್ಕಲ್ ಮಾಡಿ ಕಲ್ತಾದ್ಮೇಲೆ ಏನು ಮಾಡಬಹುದು ಅಂದರೆ, ನಾವೇ ಬರೀಬೇಕು, ಮಗುಗೆ ಹೇಳಬೇಕು. ಈ ಥರ ಒಂದು ಟೇಬಲ್ನ ಹಾಕ್ಕೊಟ್ಟು ಆ ಟೇಬಲಲ್ಲಿ ಮಗುಗೆ ಹೇಳಬೇಕು 2 ಸ್ಕಿಪ್ನ ಬರಿ ಅಂತ, 2 ಸ್ಕಿಪ್ ಕೌಂಟಿಂಗ್ದು ಬರಿ ಅಂತ. ಆವಾಗ ಮಗು ಬರೆಯುತ್ತೆ 2, 4, 6, 8, 9, 10 ಈ ನಂಬರ್ಸ್ನ ಮಗು ಈಸಿಯಾಗಿ ಬರಿತಾ ಹೋಗುತ್ತೆ. ಏನಕ್ಕೆ ಈಸಿ ಆಗುತ್ತೆ ಅಂದರೆ, ಮಗುಗೆ ಆಲ್ರೆಡಿ ಈ ಥರ ಕಲ್ತಾಗಿರುತ್ತೆ ಯಾವ್ಯಾವ್ದನ್ನು ಹೇಗೆ ಸ್ಕಿಪ್ ಮಾಡ್ಬೋದು ಅಂತ. ಎಕ್ಸಾಂಪಲ್, ಈಗ ಇದು 2 ಸ್ಕಿಪ್ಪಿಂಗ್ ಆಯಿತು, ಅದೇ 5 ಸ್ಕಿಪ್ಪಿಂಗನ್ನು ಏನು ಮಾಡುತ್ತೆ 5, 10 ಇಲ್ಲಿ ಗೊತ್ತಾಗುತ್ತೆ ಎಷ್ಟು ನಂಬರ್ನ ಮಗು ಸ್ಕಿಪ್ ಮಾಡ್ತಿದೆ, ಇಲ್ಲಿ ಏನೇನು ಸ್ಕಿಪ್ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆ ಕಾನ್ಸೆಪ್ಟನ್ನ ಅರ್ಥ ಮಾಡಿಸೋಕ್ಕೋಸ್ಕರನೇ ನಾನಿಲ್ಲಿ ಈ ಥರ ನಂಬರ್ನ ಬರ್ಕೊಂಡಿರೋದು. ಈ ಹೀಗೆ ಬರ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ಮಗುಗೆ ಇಷ್ಟು ನಂಬರ್ ಇರುತ್ತೆ, ಸೊ ನಾನು ಇಲ್ಲಿ ಇಷ್ಟು ನಂಬರ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಅಥವಾ ಇಷ್ಟು ಬಾಕ್ಸ್ಗಳನ್ನು ಸ್ಕಿಪ್ ಮಾಡಿ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾ ಇದ್ದೀನಿ ಅನ್ನೋ ಕಾನ್ಸೆಪ್ಟು ಮಗು ತಲೆಯಲ್ಲಿರುತ್ತೆ. ಸೊ ಅಲ್ಲಿ ಏನು ಮಗು ಏನನ್ನು ಅರ್ಥ ಮಾಡ್ಕೊಳುತ್ತೆ, ಇಷ್ಟು ನಂಬರ್ಸ್ನ ಸ್ಕಿಪ್ ಮಾಡ್ತಾ ಇದ್ದಾರೆ ಅನ್ನೋದು ಮಗು ಗೊತ್ತಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಓ ಇಲ್ಲಿ ಏನು ಸ್ಕಿಪ್ ಮಾಡ್ತಾರೆ ಏನು ಗೊತ್ತಲ್ಲ, ನಾನು ಬರೀ ಇದಿಷ್ಟೇ ಬರೆದುಕೊಟ್ಟಿದ್ರೆ ಮಗುಗೆ 5, 10, 15 ಅಂತ, ಮಗುಗೆ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಏನು ಸ್ಕಿಪ್ ಮಾಡ್ತಾ ಇದೆ ಮಗು ಅನ್ನೋದು. ಹಾಗಾಗಿ ನಾನು ಏನು ಮಾಡಿರೋದು, ಇದೊಂದು ಟೇಬಲ್ನ ಕ್ರಿಯೇಟ್ ಮಾಡಿ ಎಷ್ಟು ಸ್ಕಿಪ್ ಮಾಡ್ತಿದೆ, 1, 2, 3, 4, 4 ಸ್ಕಿಪ್ ಮಾಡಿ 5 ಬಂದಿದೆ, ನೆಕ್ಸ್ಟು 1, 2, 3, 4 ಮತ್ತೆ ಇಲ್ಲಿ 4 ಸ್ಕಿಪ್ ಮಾಡಿ 10 ಬಂತು. ಸೊ ಅಂದರೆ ಎಷ್ಟು ನಂಬರ್ನ ಸ್ಕಿಪ್ ಮಾಡ್ತಾ ಇದೆ, ಏನು ಸ್ಕಿಪ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಆಟಗಳನ್ನ ಆಡ್ಬೋದು. ಹೇಗೆ ಅಂದರೆ, ಮಗು ಹತ್ರ ನೀವು ಒಂದಿಷ್ಟು ಯಾವುದು, ಈಗ ಕಾಳುಗಳಿದ್ರೆ ಕಾಳುಗಳನ್ನು ತೊಗೋಬೋದು, ಇಲ್ಲ ಪಿಸ್ತಾ ಶೆಲ್ಗಳಿದ್ರೆ ಅದನ್ನು ತೊಗೋಬೋದು, ನಿಮ್ಮ ಹತ್ರ ಏನಿರುತ್ತೆ ಅದು. ಆ ಇದರಲ್ಲಿ ಹೇಗೆ ಮಾಡ್ಬೋದು ಅಂದರೆ, ನೀವು 5, 5 ಗ್ರೂಪ್ ಮಾಡಿಸ್ತಾ ಹೋಗಿ. ಸೊ ಇಲ್ಲಿ ಒಂದು, ಇಲ್ಲೊಂದು, 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 ಆ ಗ್ರೂಪಲ್ಲಿ ಇಲ್ಲಿ 5 ಇಡಬೇಕು, ಇಲ್ಲಿ 5, ಇಲ್ಲಿ 5, ಇಲ್ಲಿ 5. ಸೊ ಮಗು ಏನು ಮಾಡಿದೆ, ಇಲ್ಲಿ 5 ಇಡ್ತು, ಇಲ್ಲಿ ಎಷ್ಟು ಬರಬೇಕು ಅಂತ ಮಗು ಗೊತ್ತಿಲ್ಲ, ಸುಮ್ಮನೆ 5, 5 ಇಟ್ಕೊಂಡು ಹೋಗಿದೆ. ಈಗ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ 5, 5, 5 ಇಟ್ಟಾದಮೇಲೆ ಮಗುಗೆ ಹೇಳಬೇಕು. ಸೊ ಇಲ್ಲಿ ಸ್ಕಿಪ್ ಕೌಂಟಿಂಗ್ ಗೊತ್ತಲ್ವ ನಿಮಗೆ, 5 ಸ್ಕಿಪ್ ಆ ಥರ ಇದು. ಸೊ ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ ಕೌಂಟ್ ಮಾಡಿದಾಗ ಎಷ್ಟು ಬರುತ್ತೋ ನಿಮಗೆ 10 ಬರುತ್ತೆ ಹಾಗೆ. ಸೊ ಇಲ್ಲಿ 5, 10, 15, 20 ಸೊ ಈ ಥರ ಮಗುಗೆ
ಸ್ಕಿಪ್ ಕೌಂಟಿಂಗ್ನ ಹೇಳ್ಕೊಡ್ಬೋದು. ಸೊ ಈ ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟು, ಬಟ್ ಕಲಿತ್ರೆ ಮುಂದೆ ಮಗುಗೆ ಮಲ್ಟಿಪ್ಲಿಕೇಶನ್ಗೆ ಎಲ್ಲದಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಇನ್ಯಾರಿಗಾರು ಇದು ಉಪಯೋಗ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.